ಅನ್ನಭಾಗ್ಯ ಅಕ್ಕಿ ನೀಡದೆ ಬಿಜೆಪಿ ಅಕ್ಕಿ ಪಾಲಿಟಿಕ್ಸ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್ ಅನ್ನು ನಡೆಸಲಿದ್ದಾರೆ ಬಿಜೆಪಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಪ್ರೊಟೆಸ್ಟ್ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಜಾರಿಗೆ ಆಗ್ರಹಿಸಿ ನಿನ್ನೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತ್ತು ಇನ್ನು ಇದಕ್ಕೆ ಪ್ರತಿಯಾಗಿ ಇವತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯಲಿದೆ ಜಿಲ್ಲಾ ಕೇಂದ್ರಗಳ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಬಿಸಿ ಮುಟ್ಟಿಸೋದಕ್ಕೆ ಇದೀಗ ಸಕಲ ರೀತಿಯ ಸಿದ್ಧತೆ ಕೂಡ ನಡೆದಿದೆ ಅಂತಾನೆ ಹೇಳಬಹುದು ಎಸ್ ಒಂದು ಕಡೆ ಅನ್ನಭಾಗ್ಯ ಅಕ್ಕಿ ಕೇಂದ್ರ ಸರ್ಕಾರವೇ ರಾಜ್ಯದ ಜನರಿಗೆ ಅಕ್ಕಿ ಕೊಡಲಿಲ್ಲ ಅಂತ ಈ ಕಡೆ ಕಾಂಗ್ರೆಸ್ ನವರು ಆರೋಪ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಬಿಜೆಪಿ ಅವರು ನಮ್ಮನ್ನ ಕೇಳಿ ನೀವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರ ಕೇಂದ್ರ ಕೊಡ್ತೀನಿ ಅಂತ ಹೇಳಿತಾ ಕೇಳ್ದೇನೆ ಗ್ಯಾರಂಟಿ ಘೋಷಣೆ ಮಾಡಿ ಈಗ ಕೇಂದ್ರ ಕೊಡಬೇಕು ಅಂತ ಹೇಳಿದ್ರೆ ಏನು ಅರ್ಥ ಏನು 10 ಕೆಜಿ ಅಕ್ಕಿ ಹೇಳಿದಿರೋ ಅದನ್ನ ಕೊಡಲೇಬೇಕು ಗ್ಯಾರಂಟಿಗೆ ವಿತೌಟ್ ಕಂಡೀಷನ್ಸ್ ಯಾವುದೇ ಷರತ್ತುಗಳಿಲ್ಲದೆ ರಾಜ್ಯದ ಜನರಿಗೆ ಕೊಡಬೇಕು ಅಂತ ಒಂದು ಕಡೆ ನೆನ್ನೆಯಿಂದ ಬಿಜೆಪಿ ನಾಯಕರು ಧರಣಿಯನ್ನ ನಡೆಸ್ತಾ ಇದ್ದಾರೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಇದಕ್ಕೆ ಪ್ರತಿಯಾಗಿ ಇವತ್ತು ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಅದು ಕೂಡ ಬಿಜೆಪಿ ಜಿಲ್ಲಾ ಕೇಂದ್ರಗಳ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಬಿಸಿ ಮುಟ್ಟಿಸೋದಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೆದಿದೆ ಎಸ್ ಈಗ ಏನು ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿ ಪಾಲಿಟಿಕ್ಸ್ ಆರೋಪ ಬಿಜೆಪಿ ಮೇಲೆ ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಗೆ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಸದ್ಯ ಬಿಜೆಪಿ ಕಚೇರಿ ಎದುರು ಕೆಎಸ್ಆರ್ಪಿ ಇನ್ಸ್ಪೆಕ್ಟರ್ ಪಿಎಸ್ಐ ಸೇರಿ ಕಾನ್ಸ್ಟೇಬಲ್ ಗಳು ಬಿಜೆಪಿ ಕಚೇರಿ ಮುಂದೆ ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ ಬಿಜೆಪಿ ಕಚೇರಿಗಳಿಗೆ ಮುತ್ತಿಗೆ ಹಾಕಲಿದ್ದಾರೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸೋ ಹೀಗಾಗಿ ಬಿಜೆಪಿ ಕಚೇರಿಗೆ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಇನ್ನು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕೆಎಸ್ಆರ್ಪಿ ಇನ್ಸ್ಪೆಕ್ಟರ್ ಹಾಗೆ ಪಿಎಸ್ಐ ಸೇರಿ ಕಾನ್ಸ್ಟೇಬಲ್ ಗಳನ್ನು ಬಿಜೆಪಿ ಕಚೇರಿ ಮುಂದೆ ಬಂದೋಬಸ್ತ್ ಆಗಿ ಭದ್ರತೆಗಾಗಿ ಇದೀಗ ಈಗಾಗಲೇ ಭದ್ರತೆಯನ್ನು ಒದಗಿಸಲಾಗಿದೆ ಅಂತಾನೆ ಹೇಳಬಹುದು ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ಜಿಲ್ಲಾ ಕೇಂದ್ರಗಳ ಬಿಜೆಪಿ ಕಚೇರಿಗೆ ಇವತ್ತು ಕಾಂಗ್ರೆಸ್ ಯುವ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಬಿಸಿ ಮುಟ್ಟಿಸಲಿದ್ದಾರೆ ಸೊ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರನ್ನ ಕೂಡ ಇದೀಗ ನಿಯೋಜನೆಗೊಳಿಸಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳ ವಿಚಾರವಾಗಿ ನಿನ್ನೆಯಿಂದ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನು ನಡೆಸುತ್ತಿದ್ದಾರೆ ಈಗ ಇದಕ್ಕೆ ಪ್ರತಿಯಾಗಿ ಇವತ್ತು ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಬಿಜೆಪಿ ಕಚೇರಿಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗಿದ್ದಾರೆ ಸದ್ಯಕ್ಕೆ ಯಾವ ರೀತಿ ಇದೆ ಬಿಜೆಪಿ ಕಚೇರಿಗಳ ಮುಂದೆ ಬಂದೋಬಸ್ತ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕಾಂಗ್ರೆಸ್ ಏನ್ ಐದು ಗ್ಯಾರಂಟಿ ಭರವಸೆಯನ್ನ ಕೊಟ್ಟಿವೆ ಅಂತ ಹೇಳಿದ್ದಾರೆ ಆದ್ರೆ ಕಂಡೀಷನ್ ಮೇಲೆ ಕಂಡೀಷನ್ ಗಳನ್ನ ಹಾಕ್ತಾ ಇರುವಂತದ್ದು ಅಂದ್ರೆ ಐದು ಗ್ಯಾರಂಟಿ ಭರವಸೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲದೆ ರಾಜ್ಯದ ಜನತೆಗೆ ಕೊಡ್ಬೇಕು ಅಲ್ಲಿವರೆಗೆ ನಾವು ಹೋರಾಟವನ್ನ ಮಾಡ್ತಾ ಇರ್ತೀವಿ ಅಂತ ಯಡಿಯೂರಪ್ಪ ಅವರು ಒಂದು ಕಡೆ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಬಿಜೆಪಿ ಘಟಾನುಘಟಿ ನಾಯಕರುಗಳು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಇದಕ್ಕೆ ಅಂದ್ರೆ ನಿನ್ನೆ ಕೂಡ ಸತ್ಯಾಗ್ರಹವನ್ನ ಬಿಜೆಪಿ ಅವರು ಮಾಡಿದ್ರು ಪ್ರತಿಯಾಗಿ ಇಂದು ಬಿಜೆಪಿ ಕಚೇರಿ ಆಗಿರ್ಬೋದು ಹಾಗೇನೆ ಜಿಲ್ಲೆ ಜಿಲ್ಲೆಗಳಲ್ಲಿರುವಂತಹ ಬಿಜೆಪಿ ಕಚೇರಿಗಳ ಮೇಲೆ ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಮುತ್ತಿಗೆಗೆ ಒಂದು ಯೋಜನೆಯನ್ನ ಹಾಕಿರುವಂತದ್ದು ಸುಮಾರು 11 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡ್ತಾರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮಲೇಶ್ವರಂ ಬಳಿ ಇರುವಂತಹ ಬಿಜೆಪಿಯ ಪ್ರಮುಖ ಕಚೇರಿಗೆ ಯುವ ನಾಯಕರುಗಳು ಸೇರಿದಂತೆ ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನು ಕೂಡ ಹಾಕ್ತಾರೆ ಸದ್ಯ ಬಿಜೆಪಿ ಕಚೇರಿಯ ಎದುರು ಕಡೆ ಬಹಳಷ್ಟೊಂದು ಭದ್ರತೆಯನ್ನ ಕೂಡ ಒದಗಿಸಿರುವಂತದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದನ್ನೋ ಕಾರಣಕ್ಕಾಗಿ 2 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಬಿಎಂಟಿಸಿ ಬಸ್ ಅನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಕೇಂದ್ರ ಕಚೇರಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಪೊಲೀಸರು ಬಿಡದ ರೀತಿ ಸರ್ಪಕಾಲನೆ ಹಾಕಿದ್ದಾರೆ ಅಂತ ಹೇಳ್ಬೋದು ಏನು ಇವರು ಪ್ರತಿಭಟನೆ ಹಾಗೆ ಮುತ್ತಿಗೆಯನ್ನು ಮಾಡ್ತಾರೆ ಅದೇ ತಕ್ಷಣ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಕೂಡ ಎಲ್ಲಾ ತಯಾರಿಯನ್ನ ಮಾಡಿದ್ದಾರೆ ಆದ್ರೆ ಪ್ರಮುಖವಾಗಿ ಈಗ ಅಧಿವೇಶನ ನಡೀತಾ ಇದೆ ಸೊ ಬಿಜೆಪಿ ಯಾರು ಕೂಡ ನಾಯಕರುಗಳು ಇಲ್ಲಿ ಇಲ್ಲ ಸದ್ಯ ಎಲ್ಲರೂ ಕೂಡ ವಿಧಾನಸೌಧ ಕಡೆ ತೆರಳಿರುವಂತದ್ದು ಮಧು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ
ಪ್ರತಿಕ್ಷಣ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.